ನಮ್ಮ ಶ್ರೀರಾಮಪುರ ಡಾಕ್ಟರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಇರತಕ್ಕಂಥ ಈ ಒಂದು ಭವ್ಯ ಪ್ರತಿಮೆ ಇಲ್ಲಿ ನಮ್ಮ ಎಸ್ ಮೂರ್ತಿಯವರ ಹಿಂದೆ ಅವರು ಅಧ್ಯಕ್ಷರಾಗಿ ಸ್ಟ್ಯಾಚು ಸಮಿತಿ ಅಧ್ಯಕ್ಷರಾಗಿ ಈ ಒಂದು ಸ್ಟ್ಯಾಚುವನ್ನು ಅವರು ನಿರ್ಮಾಣ ಮಾಡಿದರು. ಪ್ರತಿ ವರ್ಷ ಇಲ್ಲಿ ನಾವು ಅವರ ಜಯಂತ್ಯೋತ್ಸವ ಮತ್ತು ಅವರ ಪುಣ್ಯತಿಥಿಯನ್ನು ಇಲ್ಲಿ ಆಚರಣೆ ಮಾಡ್ತೀವಿ. ಇವತ್ತು ಅಂಬೇಡ್ಕರ್ ಅವರು 131ನೇ ಪುಣ್ಯ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಕ್ಷೇತ್ರ ವಿಶೇಷವಾಗಿ ಗಾಂಧಿನಗರ ಇಲ್ಲಿ ಅತ್ಯಂತ ಹೆಚ್ಚಿನ ದೀನ ದಲಿತರು ಹಿಂದುಳಿದವರು ಇರತಕ್ಕಂಥ ಕ್ಷೇತ್ರ. ಅದರಿಂದ ಅಂಬೇಡ್ಕರ್ ಅವರ ಒಂದು ನೆನಪನ್ನು ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕೆಂದರೆ ಅವರ ಒಂದು ಹೋರಾಟ, ನಾಯಕತ್ವ ಮತ್ತು ಏನು ಸಂವಿಧಾನವನ್ನು ಒಂದು ಕೊಡುಗೆಯಾಗಿ ಕೊಟ್ಟರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂವಿಧಾನ ನಾವು ಏನು ಬರೆದಿದ್ದೇವೆ ಅದು ಇವತ್ತು ಇಡೀ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಅವರ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಮಹಾತ್ಮ ಗಾಂಧಿಯವರು ಮತ್ತು ಅಂಬೇಡ್ಕರ್ ಅವರು ಇಬ್ಬರು ನಮ್ಮ ದೇಶದ ಎರಡು ಆಧಾರ ಸ್ತಂಭಗಳು. ಅದಕ್ಕೋಸ್ಕರ ಅವರನ್ನು ಸದಾಕಾಲ ನಾವು ನೆನಪು ಮಾಡಿಕೊಂಡು ಅವರನ್ನು ಅವರ ದಾರಿಯಲ್ಲಿ ನಾವು ಹೋಗ್ತಾ ಇದ್ದರೆ ಈ ದೇಶಕ್ಕೆ ಭಾಳ ಒಳ್ಳೆಯದಾಗ್ತದೆ, ಸಮಾಜದಲ್ಲಿ ಒಳ್ಳೆಯ ಒಂದು ಸಾಮರಸ್ಯ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ಇವತ್ತು ನಮ್ಮ ಎಸ್ ಮೂರ್ತಿ ಅವರನ್ನು ಸ್ಮರಣೆ ಮಾಡಿಕೊಳ್ತಾ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದೇವೆ. ಇವತ್ತು ಅಂಬೇಡ್ಕರ್ ಜಯಂತಿ ದೇಶಾದ್ಯಂತ ನಡೀತಾ ಇದೆ, ನೀವೇನು ಹೇಳ್ತೀರಾ ಸರ್? ದೇಶಾದ್ಯಂತ ಈ ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಹುಟ್ಟುಹಬ್ಬವನ್ನು ಇವತ್ತು ಇಡೀ ದೇಶ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಇಡೀ ವಿಶ್ವದಲ್ಲೇ ಅವರ ಒಂದು ಹುಟ್ಟುಹಬ್ಬನ ಒಂದು ವಿಶೇಷವಾದ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರು ತಮ್ಮನ್ನೇ ತ್ಯಾಗ ಮಾಡಿ ಇರ್ತಕ್ಕಂಥ ಜನರ ಒಂದು ಹಿತಕ್ಕಾಗಿ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಏಳಿಗೆಗಾಗಿ ಅವರು ತಮ್ಮನ್ನೇ ಅರ್ಪಣೆ ಮಾಡಿಕೊಂಡ್ರು. ಅವರು ಇದ್ದಂಥ ಅವ್ರ ಹತ್ರ ಇದ್ದಂಥ ವಿದ್ಯೆಗಳು ಅದೆಲ್ಲ ಅವರು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅವರು ಎಷ್ಟೋ ದೊಡ್ಡ ಶ್ರೀಮಂತರ ಆಗೋದಾಯಿತು. ಬಟ್ ಆದರೆ ಆ ಶ್ರೀಮಂತಿಗೇನು ಅವ್ರು ಬಯಸಿಲ್ಲ, ಅವರು ಜನರಿಗೋಸ್ಕರ ಏನಾದರೂ ಒಂದು ಮಾಡಿ ಅದರಲ್ಲಿ ಅವರ ಪ್ರೀತಿಯನ್ನು ಗಳಿಸುವ ಆ ಒಂದು ಶ್ರೀಮಂತಿಗೆ ಬೇಕು ಅಂತ ಹೇಳ್ಬಿಟ್ಟು ಅವರು ತಮ್ಮ ಒಂದು ಸೇವೆಯನ್ನು ಇಡೀ ವಿಶ್ವಕ್ಕೆ ಅವ್ರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ಜಾತ್ಯಾತೀತವಾಗಿ ಧರ್ಮ ಆಧಾರಿತ ಅಲ್ಲದೆ ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಅವ್ರನ್ನ ಸ್ಮರಿಸಬೇಕು. ಹಾಗೂ ಅವರು ನುಡಿದಂಥ ನುಡಿಗಳನ್ನು ಅವರು ಹಾಕಿಕೊಟ್ಟಂಥ ಒಂದು ಹಾದಿಯನ್ನು ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಈ ಒಂದು ಸಮಾಜನ ಒಂದು ಉತ್ತಮವಾದ ಸಮಾಜನಾಗಿ ಮಾಡಿ ಅವರ ಒಂದು ಕನಸನ್ನು ನಾವು ನೆನೆಸಿ ಮಾಡಬೇಕು ಅಂತ